ಹಲೋ ಎಲ್ರಿಗೂ ನಮಸ್ಕಾರ. ಇದು ನಿಮ್ಮ ಕನ್ನಡ ಕೋಗಿಲೆ ಸೀಸನ್ ಟೂ. ನವೀನರ್ ಹಾಸಿನ್ ಮಾತಾಡ್ತಾ ಇರೋದು. ಸೊ ಇವಾಗ ಆಲ್ಮೋಸ್ಟ್ ಅಲ್ಲಿ ಕೊರೋನಾ ಬಂದಿದೆ. ಕೊರೋನಾಯಿಂದಾಗಿ ತುಂಬ ಜನ ಸಫರ್ ಆಗ್ತಾ ಇದ್ದಾರೆ. ಆ್ಯಂಡ್ ಜೊತೆಗೆ ಅದರಿಂದ ಎಷ್ಟೋ ಜನ ಸಾಯ್ತಾ ಇದ್ದಾರೆ. ಎಷ್ಟೋ ದೇಶಗಳಲ್ಲಿ, ಇಟಲಿ ಆಗಿರ್ಬೋದು, ಚೀನಾ ಆಗಿರ್ಬೋದು, ಅಮೇರಿಕಾ ಆಗಿರೋ ಎಷ್ಟೋ ದೇಶಗಳಲ್ಲಿ ಶಂಕಿತರು ತುಂಬ ಜನ ಇದ್ದಾರೆ. ಈ ಸೋಂಕಿಂದ ಸಫರ್ ಆಗ್ತಾ ಇದ್ದಾರೆ. ಸೊ ನಮ್ಮ ಇಂಡಿಯಾದಲ್ಲಿ ಇದು ಬಂದು ತುಂಬಾ ಒಂದು ನಷ್ಟಕ್ಕೆ ಕಾರಣ ಆಗಿದೆ. ಸೊ ಅದಕ್ಕೋಸ್ಕರ ಎಲ್ರಿಗೂ, ಯಾರು ಬಡವರು ಇರ್ತಾರೋ, ಯಾರಿಗೂ ಊಟ ಇಲ್ಲ, ಅವ್ರಿಗೆ ಹೆಲ್ಪ್ ಮಾಡಿ. ಸಾಧ್ಯ ಆದಷ್ಟು ನಿಮ್ ಕಡೆಯಿಂದ ಒಂದು ಹೆಲ್ಪ್ ಮಾಡೋದ್ರಿಂದ ಅವರ ಒಂದು ದಿನದ ಅಥವಾ ಒಂದು ಹೊತ್ತಿನ ಊಟದ ಹೊಟ್ಟೆ ಹಶುವನ್ನು ನೀವು ನೀಗಿಸ್ತೀರ. ಸೊ ಅದನ್ನ ಮಾಡಿ ಅಂತ ಕೇಳ್ಕೊಂತೀನಿ. ಸೊ ದಯವಿಟ್ಟು ಎಲ್ಲರೂ ಕೊರೋನಾದಿಂದ ಸ್ವಲ್ಪ ದೂರ ಇರಿ. ಯಾರು ಕೇರ್ಲೆಸ್ ಮಾಡಬೇಡಿ. ಹ್ಯಾಂಡ್ ವಾಶ್ ಮಾಡಿ ಆ್ಯಂಡ್ ಮಾಸ್ಕನ್ನು ಹಾಕಿ. ಜೊತೆಗೆ ಪ್ರತಿಯೊಂದು ಏನು ಗೌರ್ಮೆಂಟ್ ನಮಗೆ ರೂಲ್ಸನ್ನು ಮಾಡಿದೆ ಅದನ್ನು ಫಾಲೋ ಮಾಡಿ. ಆ್ಯಂಡ್ ಪೊಲೀಸ್ ಆರಕ್ಷಕರಿಗೆ ಗೌರವ ನೀಡಿ ಅವರ ಒಂದು ಮಾತಿಗೆ ನೀವು ಸಪೋರ್ಟ್ ಮಾಡಿ. ಅವ್ರಿಗೂ ನಾವು ಸಪೋರ್ಟ್ ಮಾಡೋದ್ರ ಮುಖಾಂತರ ಈ ಒಂದು ಕರ್ಫ್ಯೂನ ಮತ್ತು ನಮ್ಮ ದೇಶನ ನಮ್ಮ ಪ್ರಪಂಚನ ಕಾಪಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಅಕ್ಕಿ, ಬೇಳೆ, ಜೊತೆಗೆ ಉಪ್ಪು, ಎಣ್ಣೆ, ಮೆಣಸಿನ್ಕಾಯಿ ಪಾಕೆಟು ಆ್ಯಂಡ್ ಸೋಪು, ಟೂತ್ಪೇಸ್ಟು, ಜೊತೆಗೆ ಜೀರಿಗೆ, ಆಮೇಲೆ ಜೊತೆಗೆ ಎಣ್ಣೆ, ಪ್ರತಿಯೊಂದನ್ನು ಕೊಡ್ತಾ ಇದ್ದೀನಿ. ಸಾಧ್ಯ ಆದಷ್ಟು ಅಟ್ಲೀಸ್ಟ್ ಒಂದಿನಕ್ಕಾಗೋಷ್ಟು ನನ್ನ ರೇಷನ್ನ ಕೊಡ್ತಾ ಇದ್ದೀನಿ ಕುಟುಂಬಗಳಿಗೆ. ಸೊ ನೀವುಗಳು ಸಹ ಹೆಲ್ಪ್ ಮಾಡಿ ಅಂತ ಕೇಳ್ಕೊತೀನಿ. ನಿಮ್ಮ ಅಕ್ಕಪಕ್ಕದ ಮನೆಯವರಲ್ಲಿ, ನಿಮ್ಮ ಊರಲ್ಲಿ ಸಮಸ್ಯೆಗಳು ತುಂಬಾ ಇರುತ್ತೆ. ಕೆಲವು ಬಡವರು ಇರ್ತಾರೆ, ಅವ್ರಿಗೆ ಹೆಲ್ಪ್ ಮಾಡಿ. ಅಲ್ಲಲ್ಲಿ ಹನಗಲ್ಲದ ಕಿರ್ಕಿನ ರಾಜ್ಯ ಮಟ್ಟಕ್ಕೆಲ್ಲ ಪ್ರಕಟಿಸಿದ್ದಾರೆ. ಹೌದಾ? ಅವರು ನಮಗೆ ಬಹಳ ಸ್ವಯಂ ಪ್ರೇರಿತರಾಗಿ ನಮ್ಮ ಪೊಲೀಸ್ ಸಿಬ್ಬಂದಿ ಅಧಿಕಾರಿಗಳು ಬಹಳ ಕೆಲಸ ಮಾಡ್ತಾ ಇದ್ದಾರೆ. ಅವರಿಗೆ ನನ್ನ ಕೈಲಾದ ಒಂದು ಸೇವೆ ಮಾಡ್ತೀನಿ, ಇವತ್ತು ಒಂದು ಊಟದ ವ್ಯವಸ್ಥೆ ಮಾಡ್ತೀನಿ. ಅವರಾಗೆ ಬಂದು ಕೇಳ್ಕೊಂಡು ನಾವೇನು ಸ್ವಲ್ಪ ಡಿಮಾಂಡ್ಸ್ ಇಟ್ಟಿವಿ ಅವರಿಗೆ, ಅದನ್ನು ಅವ್ರು ಮಾಡ್ಯಾರೆ. ಆಕ್ಚುಲಿ ಕೇಳಬಾರ್ದು ಅವ್ರನ್ನ, ಅವರಾಗೆ ಏನು ಕೊಡ್ತಾ ತಗೋಬೇಕಿತ್ತು ಅದ್ರ ಸ್ವಲ್ಪ ಎಕ್ಸ್ಟ್ರಾ ಕೇಳಿದ್ವಿ ನಾವು. ಇಲ್ಲಿ ನಮ್ಮವರೆಲ್ಲ ಹಿಂಗಿದ್ದಾರೆ ಅಂತೇಳಿ ಅವರು ಬಹಳ ಖುಷಿಯಿಂದ ಮಾಡಿದ್ದಾರೆ ಅದನ್ನ. ಅದಕ್ಕೆ ನಾವು ನಮ್ಮ ಇಲಾಖೆ ವತಿಯಿಂದ ಅವ್ರಿಗೆ ಧನ್ಯವಾದಗಳನ್ನು ಅರ್ಪಿಸ್ತೀವಿ. ಥ್ಯಾಂಕ್ ಯು.
ಬಿಡುವಂತ ಸ್ಥಿತಿ ಯಾಕೆ ಬಂದದಂದ್ರೆ, ನಾವು ಒಂದು ಹೊತ್ತಿನ ಊಟಕ್ಕಾಗಿ ಡೈಲಿ ವ್ಯಾಪಾರಕ್ಕೆ ಹೋಗಿ ಜೀವನ ಮಾಡುವಂತ ಜನ ಸರ್. ಅಂದ್ರೆ ದೊಡ್ಡ ದೊಡ್ಡ ಮನೆ ಇಲ್ಲ, ಆಹಾರ ಧಾನ್ಯ ಒಂದು ದಾಸ್ತಾನು ಉಟ್ಕೊಂಡಿಲ್ಲ, ನಾವು ಒಂದ್ ದಿವಸ ವ್ಯಾಪಾರಕ್ಕೆ ಹೋಗೋದು ಜೀವನ ನಡೆಸೋದು. ಅಂತ ಪರಿಸ್ಥಿತಿ ಒಳಗೆ ನಮಗೆ ನಮ್ಗೆ ದಾನ ಮಾಡಿದ್ರು, ದಾನಿಯಾಗಿ ಬಂದಿದ್ದೀರಲ್ಲ, ಒಂದ್ ಹೊತ್ತಿನ ಊಟ ಕೊಟ್ಟಿರೋದ್ ಅಂದ್ರೆ ಯಾವಾಗ ಹಸಿವಿದ್ದ ಕೊಟ್ಟಿರಲ್ಲ, ನಿಜವಾದ ದೇವ್ರು ನೀವು ನಮ್ಮ ಪಾಲಿನ ದೇವ್ರು ಸರ್. ಯಾಕಂದ್ರೆ ಇನ್ನೊಂದು ನಮ್ಗೆ ದಾನಿಯಾಗಿ ಮಾಡಿದಿರಿ, ತುಂಬಾ ನಿಮ್ಗೆ ನಮ್ಮೆಲ್ಲರೂ ಪರವಾಗಿ ಧನ್ಯವಾದಗಳು. ಈಗ ಕರೋನಾದಿಂದ ಆಕ್ಚುಲಿ ಎಲ್ಲರೂ ಸ್ವಲ್ಪ ಸೇಫ್ ಆಗಿರಿ, ಮನೆಯೊಳಗೆ ಇರಿ, ಹೊರಗಡೆ ಬರಬೇಡ್ರಿ, ಮಾಸ್ಕ್ ಅನ್ನ ಹಾಕಿರಿ, ಮಕ್ಕಳಿಗೆ ಕಾಸ್ ಮಾಡಿ ಹೊರಗೆ ಬಿಡಬೇಡ್ರಿ, ಸ್ಪೆಷಲ್ ಥ್ಯಾಂಕ್ಸ್ ನಮ್ಮ ಸಿದ್ದರಾಯ ಸರ್ ಹೇಳ್ಬೇಕು ನೀವು, ಯಾಕಂತಂದ್ರೆ ಮುಂಚೂಣಿಯಲ್ಲಿ ಇದೆಲ್ಲ ಆಗಕ್ಕೆ ಸಾಧ್ಯ ಆಯ್ತು. ನಮಸ್ಕಾರ. ಈಗ ಜಗತ್ತಿನಾದ್ಯಂತ ಕೊರೋನಾ COVID-19 ವೈರಸ್ ಬಗ್ಗೆ ಬಹಳ ಜನಗಳಲ್ಲಿ ಕೆಲವು ತಪ್ಪು ತಿಳುವಳಿಕೆಗಳು ಇದೆ. ಅದೇ ರೀತಿ ತಿಳಿದುಕೊಂಡಿರುವವರು ಅದರ ತೀವ್ರತೆಯನ್ನು ಅರ್ಥ ಮಾಡಿಕೊಂಡು ಮನೆಯಿಂದ ಹೊರಗಡೆ ಬರದೇನೆ ಪೊಲೀಸ್ ಇಲಾಖೆಗೆ, ಆರೋಗ್ಯ ಇಲಾಖೆಗೆ, ಸರ್ಕಾರಕ್ಕೆ ಬಹಳ ಚೆನ್ನಾಗಿ ಸ್ಪಂದಿಸ್ತಾ ಇದ್ದಾರೆ. ಹೊರಗಡೆ ಅನವಶ್ಯಕವಾಗಿ ತಿರುಗಾಡದೆ ನಿಮ್ಮ ಜೀವವನ್ನು ಉಳಿಸಿಕೊಳ್ಳುವುದಲ್ಲದೆ ಇತರರ ಜೀವನವನ್ನು ಉಳಿಸಲಿಕ್ಕೆ ತಾವು ಸಹಕಾರಿಯಾಗಬೇಕು ಅಂತ ನಾನು ಈ ಮೂಲಕ ಕೋರಿಕೊಳ್ತೇನೆ.